ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಿದ್ಧಾರೂಢ ಪೋಳು ಹುಬ್ಬಳ್ಳಿ ಊರಾಗ ಪುಣ್ಯ ಬಾಳಿತ್ತು ಅಂಥೇಳಿ ಆ ಪುಣ್ಯಾತ್ಮರ ಸಂಬಂಧಾಗಿ ಹುಬ್ಬಳ್ಳಿಗೆ ಬಂದರು, ಅಥವಾ ಹುಬ್ಬಳ್ಳಿ ಒಳಗೆ ಅಜ್ಞಾನ ಬಾಳಿತ್ತು, ಆ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನದ ಜ್ಯೋತಿಯನ್ನು ಬೆಳಗಿಸಾಕೆ ಬಂದರು. ಸ್ವಲ್ಪ ವಿಚಾರ ಮಾಡ್ಕೊತ ಕುಂತ್ರೆ ಯಾರ ಲೆಕ್ಕಕ್ಕೆ ಸಹಿತ ತಿಳಿದಿಲ್ಲ. ಒಟ್ಟಿನೊಳಗೆ ಒಂದೇ ಮಾತಿನೊಳಗೆ ಹೇಳಬೇಕಪ್ಪ ಅಂದ್ರೆ ಹುಬ್ಬಳ್ಳಿದು ಎಷ್ಟು ಜನ್ಮದ ಪುಣ್ಯ ಇತ್ತೋ ಗೊತ್ತಿಲ್ಲ. ಸಿದ್ಧಾರೂಢನಂತಹ ಪರಮಾತ್ಮ ಅಲ್ಲಿ ಬಂದು ನೆಲೆಸಿದ. ಸುಕೃತೀಚಿ ಜೋಡ ಅಂಥೇಳಿ ಕರೀತಾರೆ ಸಂತರು. ಸುಕೃತೀಚಿ ಜೋಡ ಪುಣ್ಯದ ಬಲ, ಆ ಪುಣ್ಯದ ಬಲನನ್ನು ಸಿದ್ಧಾರೂಢ ಪೋಳನ ಹುಬ್ಬಳ್ಳಿಗೆ ಜಕ್ಕೊಂಡು ಬಂತು. ಬರೀ ಸಿದ್ಧಾರೂಢನ ಒಂದು ನಾಮಸ್ಮರಣೆಯನ್ನು ಮಾಡಿದ್ರೆ ಸಿದ್ಧಾರೂಢನನ್ನು ಕಣ್ಣು ಮುಚ್ಚಿ ಒಮ್ಮೆ ಹೃದಯ ಮಂದಿರದೊಳಗೆ ಅವನ ಕಂಡ್ರೆ ಎಷ್ಟು ಆನಂದ ಸಿಗಾಕತೈತಿ, ಎಷ್ಟು ಆನಂದ ಸಿಗಾಕತೈತಿ. ಸಂಸಾರದೊಳಗೆ ಎಷ್ಟೆಷ್ಟೋ ತೊಂದರೆಗಳಾಗಿದ್ದರು, ತಾಪತ್ರಯಗಳಾಗಿದ್ದರೂ ಸಹಿತ ಸಿದ್ಧಾರೂಢ ಅಜ್ಜನಂತೇಕ್ಕೆ ಹೋಗಿ ಇವತ್ತು ಅತ್ತು ಬಿಡನು. ಸಿದ್ಧಾರೂಢಪ್ಪನಂತೇಕ್ಕೆ ಹೋಗಿ ನಮ್ದು ಏನು ಸಂಕಟ ಐತೋ ಎಲ್ಲ ಅವನ ಮುಂದೆ ತೋಡ್ಕೊಂಬಿಡನಪ್ಪ ಅಂತ ಹೇಳಿ ಗಟ್ಟಿ ಮನಸ್ಸು ಮಾಡಿ ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರೂಢ ಅಜ್ಜನ ಗದ್ದಿಗೆ ಮುಂದೆ ನಿಂತು ಬಿಟ್ರೆ ನಾವು ಎದಕ್ಕೆ ಬಂದೇವೋ ಅನ್ನೋದನ್ನು ಮರೆತು ಬಿಡ್ತೇವೆ. ಬೇಕಿದ್ದರೆ ಎಲ್ಲರೂ ಅನುಭವಿಸಿ ನೋಡ್ರಿ. ಅವನ ಹಂತೇಕ್ಕೆ ಹೋಗಿಬಿಟ್ರೆ ಸಾಕು, ಅವನ ಮುಖ ನೋಡಿಬಿಟ್ರೆ ಸಾಕು, ಮನುಷ್ಯನೊಳಗೆ ಒಮ್ಮೆ ಅವನ ಸ್ಮರಣೆಯನ್ನು ಮಾಡಿಬಿಟ್ರೆ ಸಾಕು, ನಾವು ಎದಕ್ಕೆ ದುಃಖ ಐತಿ, ಏನು ನಮಗೆ ಸಂಕಟ ಐತಿ ಆ ಕ್ಷಣದೊಳಗೆ ಮರೆತು ಬಿಡ್ತೇವೆ. ಎಷ್ಟೊಂದು ಆಕರ್ಷಣೆ ಇರಬೇಕು ಆ ಸಿದ್ಧಾರೂಢಪ್ಪಗೆ. ಅವನನ್ನು ನೋಡಿದ್ರೆ ಅವನ ಭಕ್ತರದ ಪರಿಸ್ಥಿತಿ ಹೆಂಗಾಗಿರ್ತದಂದ್ರೆ ಕಮಲದ ಹೂವು ಅರಳಿರ್ತೈತಿ, ದುಂಬಿ ಯಾವಾಗ ಹೋಗಿ ಆ ಕಮಲದಲ್ಲಿರುವಂತಹ ಮಕರಂದವನ್ನು ಹೀರೇನಂತ ಹೇಳ್ಕರ ಹಂಬಲಿಸ್ತಿರ್ತೈತಿ. ಹಂಗೆ ಸಿದ್ಧಾರೂಢಪ್ಪ ಅನ್ನುವಂಥ ಕಮಲ, ಅವನ ಭಕ್ತರು ಅನ್ನುವಂತಹ ದುಂಬಿಗಳು ಓಡಿ ಹೊಂಟವು. ಆ ಆನಂದವನ್ನು ಅನುಭವಿಸ್ಬೇಕಂತ ಹೇಳ್ಕರ ಸಿದ್ಧಾರೂಢಜ್ಜ ಹುಬ್ಬಳ್ಳಿಗೆ ಬಂದ. ಚಿದ್ಗನಾನಂದ ಸ್ವಾಮಿಯ ಮಂದಿರದಲ್ಲಿ ವಸತಿ ಮಾಡಿದ, ತೊರವಿ ಹಕ್ಕಲದೊಳಗೆ ಬಂದು ಉಳಿದ, ಅಲ್ಲೇ ಇರುವಂತಹ ಬಾಮಿ ಒಳಗೆ ವಸತಿ ಮಾಡಿದ. ದನ ಕಾಯೋ ಹುಡುಗರ ಜೋಡಿ ಗೆಳೆತನ ಮಾಡಿದ. ತಂಗಳದ ಬೇಕಂದ್ರೆ ತಿಂದ, ಇಲ್ಲಂದ್ರೆ ಬಿಟ್ಟ. ಮೊದಲೇ ಟಪ್ಪ ಬಂದ, ಸಿದ್ಧಾರೂಢ ಪೂರ್ಣಿನ ನೋಡಿ ತಮ್ಮ ಮನೆಗೆ ಕರ್ಕೊಂಡು ಹೋದ. ಸಿದ್ಧಾರೂಢಪ್ಪನ ಕೀರ್ತಿ ಹಬ್ಬಿತ್ತಷ್ಟೊತ್ತಿಗೆ ಆಗಲಿ ಹಗರ್ಕ ಚಾಲು ಆಗಿತ್ತು ಹುಬ್ಬಳ್ಳಿ ಒಳಗೆ. ಈ ಸುದ್ದಿ ಹೋಗಿ 3000 ಮಠದ ಜಗದ್ಗುರುಗಳ ಕಿವಿಗೆ ಬಿತ್ತು. ಡುಮಗೇರಿಕೇರಿ ಕಟ್ಟಿ ಮ್ಯಾಲ ಯಾವ ಒಬ್ಬ ಮಹಾತ್ಮ ಬಂದು ಕುಂತಾನು ಅಂತ ಹೇಳ್ಯಾರ ಅಪ್ಪಗಳಿಗೆ ಗೊತ್ತಾತು.
3000 ಮಠದ ಜಗದ್ಗುರುಗಳು ಡುಮಗೇರಿ ಕೆರೆಗೆ ಬಂದ್ರಂತ ಸಿದ್ಧಾರೂಢರನ್ನ ನೋಡಿದರು. ಸದ್ಗುರುನಾಥಂದ ಒಂದು ಶಕ್ತಿ ಹೆಂಗಿರ್ತೈತಿ, ಅವನ ಮಹಿಮಾ ಹೆಂಗಿರ್ತೈತೆ ಅಂದರೆ ಬರೀ ಅವನ ನೋಡಿದ್ರೆ ಸಾಕು ಗೊತ್ತಾಗಿಬಿಡ್ತೈತಿ ಎಂಥವಪ್ಪ ಅಂಥೇಳಿ. ಬಿಜ್ಜಳ ರಾಜನ ಸೋಲಿಸ್ಬೇಕಂಥೇಳಿ ಸಿಂಹಳದಿಂದ ರಾಜ ಬಂದಿದ್ದ. ಸಿಂಹಳದ ರಾಜ ಬಂದಿದ್ದ, ಹೊಳಿ ಆಚಿ ಕಡೆ ಬಿಡಾರವನ್ನು ಹೂಡಿದ್ದ. ಸಿಂಹಳದ ರಾಜನ ಸೈನಿಕರ ಮುಂದೆ ಬಿಜ್ಜಳ ರಾಜನ ಸೈನಿಕರ ಸೋಲೋದು ಗ್ಯಾರಂಟಿ ಇತ್ತು. ಆವಾಗ ಅದೇ ಟೈಮ್ನೊಳಗೆ ಬಸವಣ್ಣನವರು, ಜಗಜ್ಯೋತಿ ಬಸವಣ್ಣನವರು ಬಿಜ್ಜಳ ರಾಜನ ಹಂತಕ್ಕೆ ದಂಡ ನಾಯಕರಾಗಿದ್ದರವರು. ಬಿಜ್ಜಳ ರಾಜನ ಹಂತಕ್ಕೆ ಬಸವಣ್ಣವ್ರು ಬಂದು ಒಂದು ಮಾತಂದ್ರಂತ ಏನಂದ್ರೆ, ಅವನ ಸೈನಿಕರು ನಮ್ಮ ಸೈನಿಕರು ಎಲ್ಲರೂ ಯುದ್ಧವನ್ನು ಮಾಡಿ ಎಲ್ಲರೂ ಸಾಯೋಕ್ಕಿಂತ ನಾವೊಬ್ಬ ಮೊದಲು ಹೊಕ್ಕಿನ ಸಿಂಹಳದ ರಾಜಾಗಿ ಭೇಟಿ ಆಗ್ತಾನೆ, ಅವನನ್ನು ಮನಸ್ಸು ಒಲಸಾಕ ಪ್ರಯತ್ನ ಮಾಡ್ತಾನೆ. ನನ್ನ ಕೈಲಿ ಆಗಲಿಲ್ಲಪ್ಪ ಅಂದ್ರೆ ಮುಂದೆ ಸೈನಿಕರು ನೀವು ಎಲ್ಲರೂ ಬನ್ರಿ ಎಲ್ಲರೂ ಕೂಡಿ ಯುದ್ಧ ಮಾಡೋಣ ಅಂತ ಬಸವಣ್ಣವರು ಬಿಜ್ಜಳ ರಾಜನ ಮನಸ್ಸು ಒಲಿಸಿದರು. ಬಿಜ್ಜಳ ರಾಜ ಒಪ್ಪಿಗೆ ಕೊಟ್ಟ. ಬಸವಣ್ಣವರು ಬಿಳಿ ವಸ್ತ್ರವನ್ನು ಧರಿಸಿದರು, ಬಿಳಿ ಕುದುರೆಯನ್ನು ಏರಿದರು, ಬಿಳಿ ಧ್ವಜವನ್ನು ಹಿಡಿದರು, ಹೊಳಿ ದಾಟಿ ಆಚೆ ಕಡೆ ಹೋದರು. ಸಿಂಹಳದ ರಾಜನ ಸೈನಿಕರು ಸಿಂಹಳದ ರಾಜ ನೋಡಾಕತ್ತಾರ. ನೋಡು, ಶಾಂತಿ ದೂತನನ್ನು ಕಳಸಾಕತ್ತಾನ ಬಿಜ್ಜಳ ರಾಜ, ಮೊದಲ ಸೋಲು ಒಪ್ಕೊಳಕತ್ತಾನವ ಅಂಥೇಳಿ ಸಿಂಹಳದ ರಾಜ ಗರ್ವದಿಂದ ಸೆಟದು ನಿಂತ. ಬಸವಣ್ಣವರು ಹೋಗಿ ಸಿಂಹಳದ ರಾಜಾಗೆ ಹೇಳ್ತಾರೆ ಏನಂತಂದರೆ, ನಾನು ನಿನಗೆ ಶರಣಾಗಕ್ಕೆ ಬಂದಿಲ್ಲ, ಮನುಷ್ಯತ್ವದ ಧರ್ಮವನ್ನು ಪರಿಪಾಲಿಸಾಕ ಬಂದೀನಿ ಅಂತಂದ್ರು. ಅವಾಗ ಹೇಳ್ತಾರೆ ಅವ್ರು ಏನಂತಂದರೆ, ನಿಮ್ಮ ಸೈನಿಕರು ನಮ್ಮ ಸೈನಿಕರು ಯುದ್ಧವನ್ನು ಆಡಿ ಕೆಲಸಲದ್ದೇ ಅವ್ರಿಗೆ ನಾವು ತೊಂದರೆ ಕೊಡೋದು ಬೇಡ, ಒಂದು ಕೆಲಸ ಮಾಡೋಣ, ನಾನು ನೀನು ಕೂಡಿ ಯುದ್ಧವನ್ನು ಮಾಡೋಣ, ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಆವಾಗ ಮುಂದಿನ ವಿಚಾರ ಮಾಡೋಣ ಅಂತ ಬಸವಣ್ಣವರು ಸಿಂಹಳದ ರಾಜಾಗೆ ಹೇಳಿದರು. ಸಿಂಹಳದ ರಾಜನು ಹ್ಞೂ ಅಂದ. ಮಲ್ಲ ಯುದ್ಧವನ್ನು ಮಾಡಿದ್ರಂಥ ಬಸವಣ್ಣವರು ಮತ್ತು ಸಿಂಹಳದ ರಾಜ, ಬಸವಣ್ಣವರು ಸೋತರು. ಮುಷ್ಟಿ ಯುದ್ಧವನ್ನು ಮಾಡಿದರು ಬಸವಣ್ಣವರು ಮತ್ತು ಸಿಂಹಳದ ರಾಜ, ಬಸವಣ್ಣವರು ಸೋತರು. ಯಾವ ಯುದ್ಧವನ್ನು ಮಾಡಿದ್ರೂ ಸಹಿತ ಬಸವಣ್ಣವರು ಸೋಲಾಕತ್ರು. ಕಡೀಗೆ ಒಂದೇ ಒಂದು ಯುದ್ಧ ಉಳಿತು, ಯಾವುದಪ್ಪ ಅಂದ್ರೆ ದೃಷ್ಟಿ ಯುದ್ಧ. ಕಣ್ಣೊಳಗೆ ಕಣ್ಣಿಟ್ಟು ಪಿಳಕಿಸದಂಗೆ ನೋಡೋದು, ದೃಷ್ಟಿ ಯುದ್ಧವನ್ನು ಮಾಡೋದು. ಯಾವಾಗ ಸಿಂಹಳದ ರಾಜ ಬಸವಣ್ಣನವರ ಕಣ್ಣಿನೊಳಗೆ ಕಣ್ಣಿಟ್ಟ, ಶಿಶುನಾಳ ಶರೀಫರು ಒಂದು ನುಡಿ ಪದ್ಯವನ್ನು ಬರೀತಾರೆ ಎಷ್ಟು ಚಂದ ಅಂದ್ರೆ, ಹೌದಪ್ಪ ಹೌದೋ ಹೌದೋ ನೀ ದೇವರು, ನೀರಿಲ್ಲದೆ ಜಳಕ ಮಾಡಿರಬೇಕು, ಮಡಿಗಿಲ್ಲದ ಬಟ್ಟಿ ಉಟ್ಟಿರಬೇಕು, ಊಟ ಇಲ್ಲದ ಹೊಟ್ಟೆ ತುಂಬಿರಬೇಕು, ಗಾಂಜಾ ಸೇದದ ಗುಂಗು ಹಿಡಿದಿರಬೇಕು, ಶರಿ ಕುಡಿಯದ ನಶ ಆಗಿರಬೇಕು, ಜೋಲಿ ಹೋಗಿ ನಿನ್ನ ಪಾದಕ್ಕೆ ಬಿದ್ದಿರಬೇಕು ಅಂತ ಹೇಳಿಕ್ಯಾರೆ. ಹೆಂಗೆ ಶಿಶುನಾಳ ಶರೀಫರು ಬರೆದ್ರೆ ಹಂಗೆ ಬಸವಣ್ಣವ್ರ ಕಣ್ಣಾಗ ಕಣ್ಣಿಟ್ಟಿಗಿನ ದೃಷ್ಟಿಯನ್ನು ಹರಿಸಿದ ಸಿಂಹಳದ ರಾಜ ಸಂಪೂರ್ಣವಾಗಿ ಒಂದು ಕ್ಷಣದೊಳಗನ ಸೋತುಬಿಟ್ಟ. ಬಸವಣ್ಣವರ ಕಾಲಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಮಾಡಿ
ಸಂಪೂರ್ಣವಾಗಿ ಬಸವಣ್ಣವ್ರಿಗೆ ಶರಣಾಗತನಾದ. ಮುಂದೆ ಅದ ರಾಜಾನನ ಬಸವಣ್ಣವರಂತೆ ಕುಳದ ಒಬ್ಬ ಶ್ರೇಷ್ಠ ಶರಣನಾಗಿ ಹೋದ. ಇಲ್ಲಿ ನನಗೆ ಏನು ಹೇಳಬೇಕಾಗೈತಿ ಅಂತಂದ್ರೆ, ಮಹಾತ್ಮರ ದೃಷ್ಟಿ ಒಳಗೆ ಅಂತಹ ಶಕ್ತಿ ಇರ್ತೈತಿ. ಬರೀ ಅವರ ದೃಷ್ಟಿ ಒಳಗೆ ಹಂಗೆ 3000 ಮಠದ ಜಗದ್ಗುರುಗಳು ಬಂದು ಸಿದ್ಧಾರೂಢರನ್ನ ಡುಮಿಗೇರಿ ಕೆರೆ ಕಟ್ಟಿ ಮೇಲೆ ಏನೇನು ನೋಡಿದ್ರು ಅಪ್ಪುಗಳಿಗೆ ಗೊತ್ತಾಯ್ತು, ಮಹಾತ್ಮ ಅದ ನೀವ. ಇವನನ್ನು ಮಠಕ್ಕೆ ಕರ್ಕೊಂಡು ಹೋಗ್ಬೇಕಂಥೇಳಿ ಸಿದ್ಧಾರೂಢ ಅಪ್ಪುಗಳನ್ನು 3000 ಮಠದ ಜಗದ್ಗುರುಗಳು ಅವ್ರನ್ನ ಮಠಕ್ಕೆ ಕರ್ಕೊಂಡು ಹೋದ್ರಂತೆ. ಅಲ್ಲೇ ಹೋಗಿ ಅವ್ರಿಗೆ ಕ್ಷೌರ ಮಾಡಿಸಿ, ಅವರಿಗೆ ಅಭ್ಯಂಗ ಸ್ನಾನವನ್ನು ಮಾಡಿಸಿ, ಮೃಷ್ಟಾನ್ನ ಭೋಜನವನ್ನು ಮಾಡಿಸಿದರು, ಆತ್ಮಚಿಂತನೆಯನ್ನು ನಡೆಸಿದರು. ಜಗದ್ಗುರುಗಳು ಹೇಳಾಕತ್ರು, ಎಲ್ಲಿ ಅಲ್ಲೇ ಇಲ್ಲೇ ಕೆರೆ ಕಟ್ಟಿ ಮೇಲೆ ಅಲ್ಲೇ ಇಲ್ಲೇ ಹೋಗ್ಬೇಡಪ್ಪ, ಸಿದ್ಧಾರೂಢ ಇಲ್ಲೇ ಉಳಿದ್ಬಿಡು, ಇಲ್ಲೇ ಶಾಸ್ತ್ರವನ್ನು ನಡೆಸಂದರು. ಒಂದು 4 ಆಗೈತಿ, ಸಿದ್ಧಾರೂಢ ಅಪ್ಪಳು ಅನ್ನಕತ್ತರಂತಯ್ಯಪ್ಪ, ನನಗೆ ಇಲ್ಲಿ ಬಂಧಿಸ್ಬೇಡ್ರಿ, ನನ್ನ ನಾ ಹೋಗ್ಬೇಕ್ರಿಪ್ಪ ಅಂಥೇಳಿಕಾರ. ಮತ್ತು ಸಿದ್ಧಾರೂಢ ಅಪ್ಪಳು ಏನು ಮಾಡಿದ್ರಂದ್ರೆ, ಮತ್ತೂ ಡುಮ್ಗೇರಿ ಕೇರಿ ಕಟ್ಟಿಗೆನ ಬಂದಾರ, ತೊರವಿ ಹಕ್ಕಲ್ದಾಗ ಅಡ್ಡಾಡ್ತಾರೆ. ಹೋಗಿ ಚಿದ್ಗನಾನಂದ ಸ್ವಾಮಿ ಸಮಾಧಿ ಒಳಗೆ ಮಂದಿರದೊಳಗೆ ಆ ಸಮಾಧಿ ಮೇಲೆ ಹೋಗಿ ಮಲ್ಕೊಳ್ತಾರೆ ಅಷ್ಟ. ಆವಾಗ ಓಂ ನಮ ಶಿವ ಎನ್ನುವ ಮಹಾಮಂತ್ರವನ್ನು ಉಚ್ಚಾರ ಮಾಡಬೇಕಪ್ಪ ಅಂದ್ರೆ ಭಾಳ ಎಚ್ಚರದಿಂದ ಮಾಡಬೇಕಾಗಿತ್ತು. ಆವಾಗಿನ ಕಾಲದೊಳಗೆ ಕೆಲವೊಂದು ಕಟ್ಟುಪಾಡುಗಳಿದ್ದವು, ಕೆಲವೊಂದು ನಿರ್ಬಂಧನೆಗಳಿದ್ದವು. ಸಿದ್ಧಾರೂಢ ಅಪ್ಪುಗಳು ಅವನ್ನೆಲ್ಲ ಮೆಟ್ಟಿ ನಿಂತು ಬರೀ ಓಂ ನಮ ಶಿವಾಯ ಅನ್ನುವ ಮಹಾಮಂತ್ರವನ್ನು ಉಚ್ಚಾರ ಮಾಡ್ತಿದ್ರು. ಯಾವಾಗ ನೋಡಿದಾಗ ಬರೀ ನಾಮಸ್ಮರಣೆ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅನ್ಕೋಂತನ ಅದಾರ. ಅಂಥ ಸಿದ್ಧಾರೂಢ ಅಪ್ಪುಗಳು ಒಂದು ದಿವಸ ಓಂ ನಮ ಶಿವಾಯ ಅನ್ಕೊಂತ ಕುಂತಾರ. ಅದೇ ಟೈಮಿನೊಳಗೆ ಸೀಗಿ ಹುಣ್ಣಿಮೆಗೆ ಬೆಚ್ಚಿಡಾಕಂತೇಳಿಕಾರ ಕುಳ್ಳಿನೊಳಗೆ ಒಬ್ಬ ಕೆಂಡ ವಯಾತನ ಬೆಂಕಿ ಕೆಂಡ. ಅವ ನೋಡಿದದನ ಓಂ ನಮ ಶಿವಾಯ ಗುರುಮಂತ್ರವನ್ನು ಅಂತರಂಗದೊಳಗೆ ಅನ್ನೋದು ಬಿಟ್ಟ ಈ ಭವಿ, ಈ ಚಾಂಡಾಳ ಇವ ಏನು ಮಾಡಾಕತ್ತಾನಪ್ಪ ಅಂತಂದ್ರೆ, ಬಹಿರಂಗವಾಗಿ ಮಂತ್ರವನ್ನು ಉಚ್ಚಾರ ಮಾಡಿ ನಮ್ಮ ಧರ್ಮವನ್ನು ಭ್ರಷ್ಟ ಮಾಡಾಕತ್ತಾನ ಅಂತ ಹೇಳಿ ತಿಳ್ಕೊಂಡು ಆ ಕೆಂಡ ತುಂಬಿದಂತಹ ಕುಳ್ಳನ್ನು ತಗೊಂಡು ಬಂದಕ್ಕಾರ ಸಿದ್ಧಾರೂಢರ ತಲೆ ಮೇಲಿಟ್ಟ. ಸಿದ್ಧಾರೂಢ ಅಪ್ಪುಗಳಿಗೆ ಧ್ಯಾನದೊಳಗೆ ಕುಂತಾರ, ಗಾಳಿಗೆ ಬೆಂಕಿ ತಗೊಂಡು ತಲೆಯೆಲ್ಲ ಸುಟ್ಟಿತು. ಅಷ್ಟಾದ್ರೂ ಸಹಿತ ಅದನ್ನು ತೆಗಿವಲ್ರು ಏನಂತ ವಿಚಾರ ಮಾಡಾಕತ್ತಾರ ಗೊತ್ತೈತೆ. ಇವತ್ತು ನನ್ನ ಜನ್ಮ ಸಾರ್ಥಕ ಆತು, ಯಾಕಂದ್ರೆ ಜಗತ್ತನ್ನು ಕಾಯುವಂತಹ ಮುಖನ್ನು ಸಾಕ್ಷಾತ್ ಪರಮೇಶ್ವರ ಇವತ್ತು ನನ್ನ ತಲೆ ಮೇಲೆ ತನ್ನ 3ನೇ ಕಣ್ಣನ್ನಿಟ್ಟಾನಂತ ಹೇಳಿಕರ ಸಮಾಧಾನ ಮಾಡ್ಕೊಳ್ಳಾಕತ್ತಾರ. ಪರಮಾತ್ಮ ಇವತ್ತು 3ನೇ ಕಣ್ಣನ್ನು ನನ್ನ ತಲೆ ಮೇಲೆ ಇಟ್ಟಾನ. ಇದನ್ನು ತಕ್ಕೊಳ್ಳೋದು ಬೇಡ, ಯಾಕಂದ್ರೆ ಆ ಒಬ್ಬವ ಪರಮಾತ್ಮನ ಸ್ವರೂಪನಾದಂಥ ಮನುಷ್ಯ ನನ್ನ ತಲೆ ಮೇಲೆ ಬೆಂಕಿ ಇಟ್ಟ, ಅವಂಗೆ ಸಂತೋಷ ಆಗೈತೆ ಅಂದಮೇಲೆ ಅವನ ಸಂತೋಷಕ್ಕೂ ಧಕ್ಕೆ ಮಾಡೋದು ಬೇಡ ಅಂತೇಳಿಕಾರೆ ತಲೆ ಸುಟ್ಟುಕೊಂಡು ಸುಮ್ಮನೆ ಕುಂತಾರ. ಪಾಪಿ ಒಬ್ಬನು ಬೆಂಕಿ ತಲೆಯ ಮೇಲಿಟ್ಟರೂ ಸುಮ್ಮನಾದ, ಕೋಪವಿಲ್ಲದೆ ಶರೀರ ಕರ್ಮವಿದು ಎಂದು ವರವ ನೀಡಿದ. ಆಪತ್ತು ಕಳೆದು ನಿನ್ನ ಮನೆಯಲ್ಲಿ ಸಿರಿಯು ಹೆಚ್ಚಲೆಂದ, ದೀಪದಂತೆ ಮೈ ಸುಟ್ಟುಕೊಂಡು ಜಗವೆಲ್ಲ ತಾ ಬೆಳಗಿದ ಜಗದ ದಿವ್ಯ ಜ್ಯೋತಿಯಾದ. ಯಾರೋ ಸಿದ್ಧಾರೂಢ ದೀಪ ಹೆಂಗೆ ತನ್ನ ಮೈ ಸುಟ್ಟುಕೊಂಡಿಕ್ಯಾರ ಜಗತ್ತಿಗೆ ಬೆಳಕು ಕೊಟ್ಟಿತ್ತಲ್ಲ, ಹಂಗೆ ನಮ್ಮಪ್ಪ ಸಿದ್ಧಾರೂಢ ತನ್ನ ತಲೆ ಸುಟ್ಟುಕೊಂಡಿಕ್ಯಾರ ಜಗತ್ತಿಗೆನ ಬೆಳಕು ಕೊಟ್ಟಂತಹ ಪರಮಾತ್ಮ.